190 ಮಹಿಳಾ ಮತದಾರರು ಬಿಜೆಪಿ ಪರ ಒಲವನ್ನು ತೋರಿಸಿದ್ರೆ ಜೆಡಿಎಸ್ 2830 ಮತಗಳನ್ನು ಪಡೆದುಕೊಂಡಿದೆ ಮಾಲೂರು ಕ್ಷೇತ್ರದಲ್ಲಿ 2539 ಪುರುಷ ಮತಗಳು 291 ಮಹಿಳಾ ಮತದಾರರು ಜೆಡಿಎಸ್ ಪರ ಓಟು ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 3048 ಮತಗಳನ್ನು ಹಾಕಿದ್ದಾರೆ ಕಾಂಗ್ರೆಸ್ ಗೆ 2810 ಪುರುಷ ಮತ ಒಂದಿಷ್ಟು ಮಹಿಳಾ ಮತಗಳು ಒಟ್ಟಾರೆಯಾಗಿ ಮಾಲೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡಾ 38 ರಷ್ಟು ಮತಗಳು ದಾಖಲಾಗಿದೆ ಇನ್ನು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಒಟ್ಟು 28% ಓಟ್ ಶೇರ್ ಅನ್ನು ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಪಡೆದುಕೊಳ್ಳತಾ ಇದ್ದರೆ ಜೆಡಿಎಸ್ ಜಾತ್ಯತೀತ ಜನತಾ ದಳ 34% ಮತಗಳನ್ನು ಪಡೆದುಕೊಳ್ಳತಾ ಇದೆ ಆದರೆ ಈ ಭಾಗದಲ್ಲಿ ಇತರರಿಗೆ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಇಲ್ಲ ಅಂತ ದೊಡ್ಡ ಬದಲಾವಣೆ ತರೋದಕ್ಕೆ ಪಕ್ಷೇತರರಿಗೆ ಸಾಧ್ಯ ಇಲ್ಲ ಆದರೆ ಇಲ್ಲಿನ ಟ್ರೆಂಡ್ ಅನ್ನು ಗಮನಿಸುತ್ತಾ ಹೋದ್ರೆ ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆಯಲ್ಲಿದೆ ಸದ್ಯಕ್ಕೆ ಸ್ವಲ್ಪ ಅಲ್ಪ ಮತಗಳ ಮುನ್ನಡೆಯಿಂದ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ರೂ ಕೂಡ ಬಿಜೆಪಿ ಜಾತ್ಯತೀತ ದಳ ನೆಕ್ ಟು ನೆಕ್ ಫೈಟ್ ಅನ್ನು ಕೊಡ್ತಾ ಇದೆ ಸೊ ಇವತ್ತಿನ ಪವರ್ ಟಿವಿಯ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ಫಲಿತಾಂಶ ಮಾಲೂರು ಕ್ಷೇತ್ರದಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಪಡೆದುಕೊಂಡಿದೆ ಜೆಡಿಎಸ್ ಪಕ್ಷಕ್ಕಿಂತ 218 ಮತಗಳಷ್ಟೇ ಹೆಚ್ಚು ಕಮ್ಮಿ ಇರೋದು ಅಷ್ಟೇ ಅಷ್ಟು ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ನಿಮ್ಮ ಮುಂದಿಟ್ಟಿದ್ದೀವಿ ಸೊ ಮಹಾ ಪೈಪೋಟಿ ಇದೆ ಮಹಾ ಕದನದ ಈ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳ ನಡುವೆ ರೋಚಕ ಫೈಟ್ ಏರ್ಪಡೋ ಸಾಧ್ಯತೆಗಳು ನಮ್ಮ ಈ ಎಲೆಕ್ಷನ್ ಸೆಂಟರ್ ಅಲ್ಲಿ ಗೊತ್ತಾಗ್ತಾ ಇದೆ ಹಾಲಿ ಶಾಸಕ ಕಾಂಗ್ರೆಸ್ನ ನಂಜೇಗೌಡ ಪರವಾಗಿ ಮತ್ತೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಮತದಾರರು ಜೆಡಿಎಸ್ ಟಿಕೆಟ್ ಪಡೆದಿರೋ ರಾಮೇಗೌಡರು ಕೂಡ ತೀವ್ರ ಪೈಪೋಟಿಯನ್ನು ಒಡ್ತಿದ್ದಾರೆ ಕ್ಷೇತ್ರದಲ್ಲಿ ಹೋರಾಟದ ಕುರುಹನ್ನು ತೋರಿಸಿದೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಕೂಡ ಇಲ್ಲಿ ಒಂದಿಷ್ಟು ಓಟುಗಳನ್ನು ಪಡೆದುಕೊಳ್ಳೋ ಮುಖಾಂತರ ತಾವು ರೇಸಲ್ಲಿದ್ದೀವಿ ಅಂತ ಹೇಳ್ಕೊಂಡಿದೆ ಆದರೆ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತದಾರರು ಇವತ್ತು ಓಟ್ ಮಾಡಿದ್ದಾರೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶದ ಪ್ರಕಾರವಾಗಿ ನೀವು ಗ್ರಾಫ್ ಅನ್ನು ನೋಡ್ತಾ ಇದ್ರೆ ಇಲ್ಲೇನು ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಒಂದ ಕಡೆಯಲ್ಲಿ ಬಿಜೆಪಿ 28% ಅನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ 38% ಪಡೆದುಕೊಂಡಿದೆ ಜೆಡಿಎಸ್ 34% ಅನ್ನು ಪಡೆದುಕೊಂಡಿದೆ ಪ್ಲಸ್ ಆರ್ ಮೈನಸ್ 6% ಗಳ ಡಿಫರೆನ್ಸ್ ಮೂರು ಪಕ್ಷಗಳ ನಡುವೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೇವಲ 218 ಮತಗಳ ಅಂತರದಿಂದ ಹೆಚ್ಚು ಕಮ್ಮಿ ಇದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಈ ಸಣ್ಣ ಅಂಕಿಯ ಅಂಶಗಳಲ್ಲೇ ಹಿನ್ನಡೆಯಲ್ಲಿ ಅನುಭವಿಸಿದ ಬಿಟ್ರೆ ಅತಿ ಹೆಚ್ಚಿನ ಮುನ್ನಡೆಯನ್ನು ಕಾಂಗ್ರೆಸ್ ಏನು ಪಡೆದುಕೊಂಡಿಲ್ಲ ವಿಚ್ ಮೀನ್ಸ್ ಇದರ ಅರ್ಥ ಮೂರು ಪಕ್ಷಗಳ ತ್ರಿಕೋನ ಸ್ಪರ್ಧೆ ಇಲ್ಲಿ ಇದೆ ಅನ್ನೋದು ಬಹಳ ದಟ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಚುನಾವಣೆ ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ನಾಳೆ ಮತ್ತೆರಡು ಕ್ಷೇತ್ರಗಳ ಸರ್ವೆ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು